ಬಿಹಾರದಲ್ಲಿ ಸಿಆರ್ಪಿಎಫ್ನ 44 ಜನ ವೀರಮರಣ ಹೊಂದಿದ ಯೋಧರಿಗೆ ಸದಲ್ಗಾ ಪಟ್ಟಣದ ಸಮಸ್ತ ನಾಗರಿಕರೆಲ್ಲರೂ ಸೇರಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಸದಲ್ಗಾ ಪಟ್ಟಣದ ಹಳೆ ಬಸ್ ಸ್ಟ್ಯಾಂಡ್ದಲ್ಲಿ ಪುಲ್ವಾಮಾದ ಸಿಆರ್ಪಿಎಫ್ನ 44 ಜನ ವೀರಮರಣ ಹೊಂದಿದ ಯೋಧರಿಗೆ ಸದಲ್ಗಾ ಮಾಜಿ ಸೈನಿಕರು, ಸರ್ಕಾರಿ ನೌಕರಸ್ಥರು, ಸ್ಥಳೀಯ ಸಂಘ ಸಂಸ್ಥೆಗಳು, ಯುವಕ ಮಂಡಳದವರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಸೇರಿ ಮೇಣಬತ್ತಿ ಹಚ್ಚುವ ಮುಖಾಂತರ ಶ್ರದ್ಧಾಂಜಲಿ ಸಲ್ಲಿಸಿದರು. ಕೆಬಿ ಹೊನ್ನಾಯಕ್ ಮಾತನಾಡಿ, ದೇಶದಲ್ಲಿ 44 ಸೈನಿಕರ ವೀರಮರಣದಲ್ಲಿ ನಾವು ಜಾತಿ ಮತ ಬಿಟ್ಟು ಒಂದಾಗಬೇಕು, ದೇಶ ಕಾಪಾಡಲು ಎಲ್ಲರೂ ಮುಂದಾಗಬೇಕು ಎಂದು ಹೇಳಿದರು. ಒಂದು ದೇಶ ಒಂದು ಜಾತಿ ಮತವನ್ನು ದ್ವೇಷಿಸಿ ಫಲವಿಲ್ಲ. ಇದರಲ್ಲಿ ನಮ್ಮನ್ನು ನಾವೇ ದ್ವೇಷಿಸಿಕೊಳ್ಳಬೇಕು, ನಮ್ಮನ್ನು ನಾವೇ ನೋಡಿಕೊಳ್ಳಬೇಕು. ಅದಕ್ಕಾಗಿ ನಮ್ಮ ದೇಶಾಭಿಮಾನ ಇದೇ ಪ್ರಕಾರವಾಗಿ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಜೈನ ಯಾವುದೇ ಮತ ಪಂಗಡಗಳಿಗೆ ಮೀರಿ ಈ ದೇಶಾಭಿಮಾನ ಹೋಗಬೇಕು. ದೇಶದ ಸೈನಿಕರ ಜಯ, ಅಮೂಲ್ಯ ಜೀವಗಳ ರಕ್ಷಣೆಗಾಗಿ ನಾವು ನೀವೆಲ್ಲರೂ ಕೂಡ ನಮ್ಮ ದೇಶಾಭಿಮಾನ ಕಾಪಾಡಿಕೊಳ್ಬೇಕು. ಮಾಜಿ ಸೈನಿಕರಾದ ತಾತ್ಯಾ ಸಾಹೇಬ್ ನುಡ್ಗುಂದೆ ಮಾತನಾಡಿ, ನಮ್ಮ ವೈರಿ ದೇಶ ಮಾಡುತ್ತಿರುವ ಕೃತ್ಯಕ್ಕೆ ನಾವು ಸುಮ್ಮನಿರುವುದಿಲ್ಲ ಹಾಗೂ ಯಾವುದೇ ರಾಜಕಾರಣಿಯ ಮಗ ಸೈನ್ಯದಲ್ಲಿ ಭರ್ತಿಯಾಗಿರುವುದಿಲ್ಲ. ಅದಕ್ಕೆ ರಾಜಕಾರಣಿಗಳಿಗೆ ಸೈನಿಕರ ಮಹತ್ವ ಗೊತ್ತಿಲ್ಲ ಎಂದು ರಾಜಕಾರಣಿಗಳ ಮೇಲೆ ಕಿಡಿಕಾರಿದರು. ಮತ್ತೊಮ್ಮೆ ನಮ್ಮ ದೇಶದ ಕಡೆ ಕಣ್ಣೆತ್ತಿ ನೋಡಬಾರದಾಗೆ ನೋಡುವ ಕೆಲಸ ಮಾಡುವ ಕೆಲಸ ನಮ್ಮ ಮುತ್ತೈದೆ ರಾಜಕಾರಣಿಗಳು ಮಾಡಲೇಬೇಕಾಗಿದೆ. ಯಾಕಂದ್ರೆ ಯಾವುದೋ ಒಬ್ಬ ರಾಜಕಾರಣಿ ಮಗ ಸೈನ್ಯದಲ್ಲಿ ಸೇವೆ ಮಾಡಲಿಕ್ಕೆ ಹೋಗೋದಿಲ್ಲ. ಸೈನ್ಯದಲ್ಲಿ ಸೇವೆ ಮಾಡಲಿಕ್ಕೆ ಹೋಗೋರು ನಮ್ಮಂತ ನಿಮ್ಮಂತ ಬಡ ಜನರು ಅಂದ್ರೆ ಅದು ಅವರಿಗೆ ಸೈನಿಕರ ಮಹತ್ವ ಗೊತ್ತಿಲ್ಲ. ಅವ್ರು ತಿಳಿಸ್ಕೊಡ್ಬೇಕಾದ್ರೆ ಪ್ರತಿ ಊರೊಳಗೂ ಅವ್ರ ಆತ್ಮಕ್ಕ ಶಾಂತಿ ಕೇಳಿ ಈ ತರ ಕ್ಯಾಂಡಲ್ ಮಾರ್ಚ್ ಮಾಡಿ ನಮ್ಮ ದೇಶದ ರಾಜಕಾರಣಿಗಳನ್ನ ಎಚ್ಚೆತ್ಕೊಳ್ಳ್ರಿ ಅಂತ ಹೇಳೋದಂತ ಕಾರ್ಯಕ್ರಮಕ್ಕ. ಅತಿಕ್ರಾಂತ್ ಪಾಟೀಲ್ ಇವರು ಮಾತನಾಡಿ, ಭಾರತ ಪಾಕಿಸ್ತಾನದ ಮಧ್ಯೆ ಇರುವ ಇಂಡಸ್ ವಾಟರ್ ಟ್ರೀಟ್ ಒಪ್ಪಂದ ರದ್ದುಪಡಿಸಿ ಇದರಿಂದ ಪಾಕಿಸ್ತಾನ ಸ್ಮಶಾನವಾಗಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭಾರತ ಸರ್ಕಾರದ ನಿವೇದನ ಕರ್ತೋಕಿತೆ ಇಂಡಸ್ ವಾಟರ್ ಟ್ರೀಟಿ ಜೆ ಆಯ್ತೆ ಟ್ರೀಟಿ ರದ್ದ ಕರಾವ ಆನಿ ಕಳುಂದೆ ತೆರಲ್ಲ ಪಾಕಿಸ್ತಾನ ರೇಗಿಸ್ತಾನ ಒಂದೇ ಲೆಕ್ಕ ಮಂಜಾ ತೆರಲ್ಲೇ ಅನಿ ತೇ ಜೆ ಬಡವೆ ಆತಂಕವಾದಿ ಆಯ್ತು ತೆನಾಲಾ ತರ್ ದೇಶ आपला इंडियन आर्मी एवढा सशक्त आहे की आम्हाला अभिमान आहे आपल्या इंडियन आर्मीवर. त्यांनी आज नाही तर उद्या आपलं याच्याशी प्रत्युत्तर घेणार एवढंच सांगतो. आणि सगळेजण या देशामध्ये आता हाय टाइम आहे, सगळेजण संवेदनशील राहू आणि हे भावना समजून घेऊन जे काय 40-45 आपले सीआरपीएफ जवान जे शहीद झालेले आहेत त्यांच्या घराशी आपण सगळं पाठीशी आहे असं सांगून ಈ ಸಂದರ್ಭದಲ್ಲಿ ಸದಲ್ಗಾ ಪಟ್ಟಣದ ಎಲ್ಲ ಗ್ರಾಮಸ್ಥರು ಉಪಸ್ಥಿತರಿದ್ದರು.